ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗಿದಿದೆ ಅಂಡ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರೋ ಹಾಗೆ ಕ್ರೌನ್ ಜುವಲ್ಗೆ ಲೋಗನ್ ಪೋಲ್ ವರ್ಸಸ್ ರೋಮನ್ ರೈನ್ಸ್ ಅವರ ಮ್ಯಾಚು ಸೆಟ್ ಆಗೋ ಎಲ್ಲ ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇದೆ ಸೊ ಏನೇನಾಯಿತು ಇವತ್ತಿನ ಸ್ಮಾಕ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿದುಕೊಡ್ತೀನಿ ನೀವೇನು ಮಾಡಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಇವತ್ತಿನ ಸ್ಮ್ಯಾಕ್ ಡೌನ್ನ ಪ್ರಾರಂಭ ಮಾಡೋದು ನಮ್ಮ ಲೋಗನ್ ಪಾಲ್ ಅವರು ಎಸ್ ಲೋಗನ್ ಅನ್ ಪಾಲ್ ಅವ್ರಿಗೆ ಸಖತ್ತು ಬೂ ಸಿಗ್ತಾ ಇರುತ್ತೆ ಅಂತ ಹೇಳ್ಬೋದು ಸೊ ಅದು ಯಾಕೆ ಅಂದರೆ ಯೂಟ್ಯೂಬರ್ ಒಬ್ಬ ಡಬ್ಲ್ ಡಬ್ಲ್ಯೂಗೆ ಬಂದ್ಬಿಟ್ಟು ಅವರು ಫೇಸ್ ಸೂಪರ್ ಸ್ಟಾರ್ ಆಗಿ ಮಾಡ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಅವ್ರಿಗೆ ಬೂನೆ ಸಿಗ್ತಾ ಇರೋದು ನೀವು ಎಲ್ಲ ಕಡೆ ನೋಡ್ತಾ ಇರ್ಬೋದು ಅವ್ರಿಗೆ ಬೂನೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಸೊ ಅವರು ಬಂದ್ಬಿಟ್ಟು ಒಂದು ಪ್ರೋಮೋನ ಕಟ್ ಮಾಡ್ತಾರೆ ಆ್ಯಂಡ್ ಅವರು ಆ ಪ್ರೋಮೋದಲ್ಲಿ ಹೇಳ್ತಾರೆ ನಾನು ಇದಕ್ಕೂ ಮುಂಚೆ ಸುಮಾರು ಜನಕ್ಕೂ ನನ್ನ ಬಾಯಿಂದ ಚಾಲೆಂಜ್ನ ಮಾಡ್ಬಿಟ್ಟಿದ್ದೀನಿ ಆ್ಯಂಡ್ ಒಂದು ಮ್ಯಾಚ್ ಕೂಡ ಮಾಡಿದ್ದೀನಿ ಅದರಲ್ಲಿ ಗೆದ್ದು ಕೂಡ ಇದ್ದೀನಿ ಸೊ ನಿನ್ನೆ ನನ್ನ ಪೋಡ್ಕಾಸ್ಟಿಗೆ ಗೆ ರೋಮನ್ ರೈನ್ಸ್ ಅವರು ಬಂದಿದ್ರು ಸೊ ನಾನು ಆ ಪಾಡ್ಕಾಸ್ಟ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ನಾನು ಸೋಲಿಸ್ತೀನಿ ಅಂಡ್ ಅವರ ಏನಿದೆ ಆ ಬ್ಲೆಡ್ ಲೈನ್ನ ಎಂಡ್ ಮಾಡ್ತೀನಿ ಅಂತ ಹೇಳಿದ್ದೆ ಆ್ಯಂಡ್ ಅದನ್ನ ಎಂಡ್ ಮಾಡ್ತೀನಿ ನಾಳೆ ಲಾಸ್ ವೇಗಸಲ್ಲಿ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸಿಗೆ ನಮ್ಮ ರೋಮನ್ ರೈನ್ಸ್ ಅವರು ಬಂದರೆ ಅಲ್ಲಿ ನಾನು ಎಲ್ಲದನ್ನೂ ನೋಡ್ಕೋತೀನಿ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ ಸೊ ಅಲ್ಲಿಗೆ ನಮ್ಮ ಪಾಲ್ ಹಿಮೆನ್ ಅವರ ಎಂಟ್ರಿ ಆಗುತ್ತೆ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಮೈ ನೇಮ್ ಇಸ್ ಪಾಲ್ ಹಿಮೆನ್ ಅಂತ ಅವರು ಎಂಟ್ರಿನ ತಗೋತಾರೆ ಆ ಮೂಮೆಂಟ್ ಇದೆಯಲ್ಲ ಗಾಯಸ್ ಪಕ್ಕ ನನಗೆ ಗೂಸ್ ಬಂಬಸ್ ಬಂತು ಅಂತ ಹೇಳ್ಬೋದು ರಿಟರ್ನ್ ಆಗಿದೆ ಅಂತ ಹೇಳ್ಬೋದು ಪಾಲ್ ಹೇಮೆನ್ ಅವರ ಎಸ್ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಪಾಲ್ ಹಿಮೆನ್ ಅವರು ಈ ಥರ ಹೇಳಿದರೆ ನಾನು ನೋಡ್ಕೊತೀನಿ ಲೋಗನ್ ಪೋಲ್ ಅಂತ ಸೊ ಅದಕ್ಕೋಸ್ಕರ ಅವರು ಇವತ್ತಿನ ರಿಟರ್ನ್ ಮಾಡ್ಕೊಂಡಿದ್ದಾರೆ ಸೊ ಅವ್ರ ಜೊತೆ ಬ್ಲೆಡ್ ಲೈನ್ ಅಂಡ್ ನಮ್ಮ ಸೋಲೋ ಸಿಕೋವಾ ಸ್ಯಾಮಿಜೈನ್ ಎಲ್ಲ ಬಂದಿರ್ತಾರೆ ಸೊ ಅವ್ರು ಸೀದಾ ರಿಂಗ್ ಮೇಲೆ ಬರ್ತಾರೆ ಲೋಗನ್ ಪೋಲ್ ಅವ್ರಿಗೆ ಹೇಳ್ತಾರೆ ಡಬ್ಲ್ಯೂ ಡಬ್ಲ್ಯೂ ಇಂದ ಹೊರಗಡೆ ಯಾರು ನನ್ನ ಗಾ ನನಗೆ ಗಾಯ ಆಗಬೇಕು ಅಂತ ಇದ್ರೆ ಅದನ್ನ ನಾನು ನಿನ್ನ ಚೂಸ್ ಮಾಡುವೆ ಯಾಕಂದ್ರೆ ನೀನು ಸುಮ್ ಸೊ ಒಂದು ಮ್ಯಾಚಸ್ನ ಆಡಿದ್ಯಾ ಆ್ಯಂಡು ತುಂಬ ಜಾಸ್ತಿ ಹೊತ್ತು ಆ ಮ್ಯಾಚಸ್ನ ಆಡಿ ಆ ಮ್ಯಾಚಲ್ಲಿ ಗೆದ್ದಿದೆಯಾ ಆ್ಯಂಡ್ ನಿನ್ನ ಬ್ರದರ್ ಕೂಡ ಮ್ಯಾಚಸ್ಗಳನ್ನ ಆಡ್ತಾ ಇದ್ದಾರೆ ಸೊ ಆದರೆ ರೋಮನ್ ರೈನ್ಸ್ ಅವರು ಇವರೆಲ್ಲದಕ್ಕಿಂತ ಡಿಫ್ರೆಂಟ್ಸು ಅವರು ನೆಕ್ಸ್ಟ್ ಲೆವೆಲಲ್ಲಿದ್ದಾರೆ ಅಂತ ನಮ್ಮ ಪಾಲ್ ಹೀಮೆನ್ ಅವರು ಹೇಳ್ತಾರೆ ನಮ್ಮ ಲೋಗನ್ ಪೋಲ್ ಅವರು ಹೇಳ್ತಾರೆ ಎಸ್ ನಾಳೆ ಲಾಸ್ ವೇಗಸಲ್ಲಿ ಅಲ್ಲಿ ನಡೆದಿರುವಂಥ ಪ್ರೆಸ್ ಕಾಂ ಕಾನ್ಫರೆನ್ಸಿಗೆ ರೋಮನ್ ರೈನ್ಸ್ ಅವ್ರ ಏನಾದರೂ ಬಂದರೆ ನಾನು ಅವ್ರಿಗೆ ಚಾಲೆಂಜ್ನ ಮಾಡ್ತೀನಿ ಆ್ಯಂಡ್ ನಮ್ಮ ಮ್ಯಾಚು ಸೆಟ್ ಆಗುತ್ತೆ ಸೌದಿ ಅರೇಬಿಯಾದ ಕ್ರೌನ್ ಜುವೆಲಿಗೆ ಆ್ಯಂಡ್ ರೋಮನ್ ರೈನ್ಸ್ ಅವರು ನನ್ನ ಸೋಲ್ಸಿ ತಮ್ಮ ಟೈಟಲ್ ರಿಟೈನ್ ಮಾಡ್ಕೋತಾರೆ ಆದ್ರೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆದ್ರೆ ಹೇಗಿರುತ್ತೆ ಅಂತೆಲ್ಲ ಮಾತಾಡ್ಕೊತಾ ಇರ್ತಾರೆ ನಮ್ಮ ಪಾಲ್ ಹೇಮೆನ್ ಅವ್ರಿಗೂ ಕೂಡ ಸಖತ್ ಕೋಪ ಬರುತ್ತೆ ಸೋಲೋ ಸಿಕ್ಕೋ ಅವ್ರಿಗೆ ಹೇಳ್ತಾರೆ ಸ್ವಲ್ಪ ಇವ್ರನ್ನ ವಿಚಾರಿಸ್ಕೋ ಅಂತ ಬಟ್ ಮದ್ಯಕ್ಕೆ ನಮ್ಮ ಸ್ಯಾಮಿ ಜೈನ್ ಅವರು ಬರ್ತಾರೆ ಸೋಲೋ ಸೋಲೋ ನೀನು ಹೋಗ್ಬೇಡ ನಾನೇ ವಿಚಾರಿಸ್ಕೋತೀನಿ ಅಂತ ಬಟ್ ನಮ್ಮ ಲೋಗನ್ ಪೋಲ್ ಅವರು ಸ್ಯಾಮಿ ಜೈನ್ ಅವ್ರಿಗೆ ಹೊಡೆದ್ಬಿಟ್ಟು ರಿಂಗ್ ಇಂದ ಕೆಳಗಡೆ ಒಂಟು ಹೋಗ್ತಾರೆ ಅಂಡ್ ಅಲ್ಲಿಗೆ ನಮ್ಮ ರಿಕೋಶೆ ಅವರು ಬರ್ತಾರೆ ಎಸ್ ರಿಕೋಶೆ ಸೊ ನಮ್ಮ ರಿಕೋಶೆ ಸೊ ಗೈಸ್ ಡೌನ್ ಓಪನಿಂಗ್ ಎಷ್ಟು ಚಿಂದಿಯಾದ ಸೆಗ್ಮೆಂಟ್ ಇಂದ ಆಗಿತ್ತು ಅಂದ್ರೆ ನಮಗೆ ಪಾಲ್ ಹಿಮನ್ ವರ್ಸಸ್ ಲೋಗನ್ ಪಾಲ್ ಅವರ ಪ್ರೋಮೋ ಬ್ಯಾಟಲ್ ನಮಗೆ ನೋಡೋದಕ್ಕೆ ಸಿಕ್ತು ಪಾಲ್ ವರ್ಸಸ್ ಪಾಲ್ ಅಂತಾನೆ ಹೇಳ್ಬೋದು ಸೊ ಸಕ್ಕತ್ತಾಗಿತ್ತು ಅದೇನು ಲೋಗನ್ ಪಾಲ್ ಅವರು ಹೇಳ್ತಾ ಇದ್ದಾರೆ ಜನಗಳೆಲ್ಲ ಬೂ ಮಾಡ್ತಾ ಇದ್ದಾರೆ ನಮ್ಮ ಪಾಲ್ ಹಿಮೆನ್ ಅವರ ಪ್ರೋಮೋಸ್ ಅದ್ಭುತವಾಗಿತ್ತು ಅಂತ ಹೇಳ್ಬಹುದು ಸ್ಮ್ಯಾಕ್ ಡೌನ್ ಓಪನಿಂಗ್ ಚಿಂದಿ ಆಗಿತ್ತು ಮಾತ್ರ ಸೊ ಗಾಯ್ಸ್ ಸಿಜಾತ್ ನಮಗೆ ಸ್ಯಾಮಿ ಜೈನ್ ವರ್ಸಸ್ ರಿಕೋಶಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಡಿಸೈಂಟ್ ಆಗಿತ್ತು ಅಂತ ಹೇಳ್ಬೋದು ಈ ಮ್ಯಾಚ್ ಅಂಡ್ ಚೆನ್ನಾಗಿ ಇಬ್ರು ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು ಅಂಡ್ ಮಧ್ಯದಲ್ಲಿ ಇಂಟರ್ಫೈರನ್ಸ್ ಕೂಡ ಆಗ್ತಾ ಇತ್ತು ಬಟ್ ಎಂಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಜೆ ಊಸೋ ಅವರು ಇಂಟರ್ಫೈರ್ನ ಮಾಡೋದಕ್ಕೆ ಬರ್ತಾರೆ ಆ ವಿಷಯ ನಮ್ಮ ಸ್ಯಾಮಿಝೈನ್ ಅವ್ರಿಗೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಜೆ ಉಸೋ ಅಂಡ್ ಸ್ಯಾಮಿಝೈನ್ ಅವ್ರಿಗೂ ಸ್ವಲ್ಪ ತೊಂದರೆಗಳು ಇದೆ ಮಧ್ಯದಲ್ಲಿ ಸೊ ನಮ್ಮ ಸ್ಯಾಮಿ ಜೈನ್ ಅವರು ಹೋಗ್ತಾರೆ ಜೆ ಊಸೋ ಇದ್ರೆ ಮಾಡ್ತಾರೆ ನೀನು ಬರಬೇಡ ಇಲ್ಲಿಗೆ ನನ್ನ ಮ್ಯಾಚ್ ನಾನು ಆಡೋದು ಗೊತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ರಿಂಗ್ ಬರ್ತಾರೆ ಸಡನ್ ಆಗಿ ನಮ್ಮ ರಿಕೋಶಾ ಅವರ ಫಿನಿಷರ್ ಬೀಳುತ್ತೆ ಒನ್ ಟೂ ಅಂಡ್ ತ್ರೀ ಇಲ್ಲಿ ರಿಕೋಶಾ ಅವರು ವಿಕ್ಟ್ರಿ ನೋಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಲೋಗನ್ ಪೋಲ್ ಅವರು ಕೂಡ ಬರ್ತಾರೆ ಸೆಲೆಬ್ರೇಟ್ ಮಾಡೋದಕ್ಕೆ ಅದಾದ್ಮೇಲೆ ಇವ್ರಿಬ್ರೈನ್ ಸುತ್ತೋರಿಸ್ಕೋತಾರೆ ಕಾಪಾಡೋದಕ್ಕೆ ನಮ್ಮ ಮ್ಯಾಟ್ ಕ್ಯಾಪ್ ಮಾಸ್ ಅವರು ಚೇರ್ನ ನ ತಗೊಂಡು ಬರ್ತಾರೆ ಅಂತ ಹೇಳ್ಬೋದು ಸೊ ಮ್ಯಾಟ್ ಕ್ಯಾಪ್ ಮಾಸ್ ಅವರು ಕೂಡ ಇಲ್ಲಿ ಬ್ಲಡ್ ಲೈನ್ ಅವರ ಮುಂದೆ ನಿಂತ್ಕೊಂಡಿದ್ದಾರೆ ಮ್ಯಾಟ್ ಕ್ಯಾಪ್ ಮಾಸ್ ರಿಕೋಶಿ ಲೋಗನ್ ಪೋಲ್ ಈ ಕಡೆ ನಮ್ಮ ಬ್ಲಡ್ ಲೈನ್ ಇರುತ್ತೆ ಸೊ ಈ ಸೆಗ್ಮೆಂಟ್ ಕೂಡ ಚಿಂದಿಯಾಗಿತ್ತು ಬ್ಲಡ್ ಲೈನ್ ಅವರ ಸೆಗ್ಮೆಂಟ್ ನೇ ಡಬ್ಲ್ಯೂ ಈ ಸ್ಮ್ಯಾಕ್ ಡೋನ್ ಪೂರ್ತಿ ತೋರಿಸ್ತಾ ಇದೆ ಅಂತ ಹೇಳಿಸ್ತು ಇವತ್ತಿನ ಸ್ಮ್ಯಾಕ್ ಡೋನ್ ನೋಡಿದ್ ಕೂಡಲೇ ಸೊ ಸೊಗೈಸ್ ಇದಾದ್ಮೇಲೆ ನಮ್ಮ ಮ್ಯಾಕ್ಸ್ ಡೂಪ್ರಿ ಅವರು ಬರ್ತಾರೆ ಅವ್ರೇನೋ ಮ್ಯಾಕ್ಸಿಮಮ್ ಮೇಲ್ ಮಾಡಲ್ ಬಗ್ಗೆ ಮಾತಾಡ್ತಾ ಇರ್ತಾರೆ ನಮ್ಮ ಮೇಸ್ ಅಂಡ್ ಮನ್ಸೂರ್ ಅವರು ಚಡ್ಡಿಗಳನ್ನೆಲ್ಲ ಹಾಕೊಂಡು ಪೋಸ್ ಕೊಡ್ತಾ ಇರ್ತಾರೆ ಟ್ರಿಪಲ್ ಎಚ್ ಅವ್ರ ಇದ್ದಾಗಲೂ ಕೂಡ ನಮಗೆ ಈ ಥರದ್ದೆಲ್ಲ ನೋಡೋದಕ್ಕೆ ಸಿಗ್ತದೆ ಸೊ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂಡ್ ಇಂದ ನಮ್ಮ ಬ್ರಾನ್ಸ್ ರಾಮುನ್ ಅವರು ಬಂದ್ಬಿಟ್ಟು ಮೇಸ್ ಅಂಡ್ ಮನ್ಸೂರ್ ಅವ್ರಿಗೆ ಹೆಂಗೆ ಅಟ್ಯಾಕ್ ನ ಅಂದರೆ ಅಂದ್ರೆ ಪವರ್ ಬಾಂಬ್ ಗಿವರ್ ಬಾಂಬ್ ಎಲ್ಲ ಹಾಕ್ಬಿಡ್ತಾರೆ ನನಗಂತೂ ಅದು ನೋಡಿ ಸಖತ್ ಖುಷಿಯಾಗೋಯಿತು ಆ್ಯಂಡ್ ಅವರು ನಿಂತ್ಕೊಂಡಾಗ ನಮ್ಮ ಚಾಟ್ ಗೇಬಲ್ ಅವರ ಥೀಮ್ ಸಾಂಗ್ ಬರುತ್ತೆ ಹಿಂದೆಯಿಂದ ಓ ಟಿ ಎಸ್ ಬಂದ್ಬಿಟ್ಟು ಅಟ್ಯಾಕ್ನ ಮಾಡ್ತಾರೆ ಬಟ್ ಆದರೂ ಕೂಡ ನಮ್ಮ ಬ್ರಾನ್ಸ್ ಅವರು ಎದ್ದು ನಿಂತ್ಕೋತಾರೆ ಆ್ಯಂಡ್ ನಮ್ಮ ಓ ಟಿ ಎಸ್ ಆ್ಯಂಡ್ ಚಾಟ್ಗೆಪಲ್ ಅವರು ಹೊರ್ಡ್ತಾರೆ ಸೊ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಗೆ ನಮಗೊಂದು ಮ್ಯಾಚ್ ಅಫಿಷಿಯಲ್ ಆಗಿದೆ ಓಟಿಸ್ ವರ್ಸಸ್ ಬ್ರಾನ್ಸ್ ಡ್ರೊಮನ್ ಗೈಸ್ ಇಬ್ಬರು ಪವರ್ ಹೌಸಸ್ಸು ಅಂತ ಹೇಳ್ಬೋದು ಸೊ ಸಕ್ಕತ್ತಾಗಿರುತ್ತೆ ಈ ನ ನೋಡೋದಕ್ಕೆ ಯಾರು ಗೆಲ್ತಾರೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಆದರೂ ಕೂಡ ಮಸಲ್ಸ್ಗಳ ನಡುವೆ ಯುದ್ಧ ಅಂದರೆ ಎಲ್ಲರೂ ಕೂಡ ನೋಡೋದಕ್ಕೆ ಕಾಯ್ತಾನೆ ಇರ್ತೀವಿ ಸೊ ಈ ಸೆಗ್ಮೆಂಟು ಕೂಡ ಚೆನ್ನಾಗಿತ್ತು ಆ್ಯಂಡ್ ಬ್ರಾನ್ಸ್ ಡ್ರಮನ್ ಅವರು ಹೊಡೆದಿರೋದು ಮಾತ್ರ ನನಗೆ ಸಖತ್ ಇಷ್ಟ ಆಯಿತು ಸೊ ಇದಾದ್ಮೇಲೆ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರ ಎಂಟ್ರಿ ಆಗುತ್ತೆ ಅವರು ಕೂಡ ಒಂದು ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ನಮ್ಮ ರೆಕೈಲ್ ಅವರು ಕೂಡ ಬರ್ತಾರೆ ನಿಮ್ಮ ಟೀಮ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಒಂದು ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರಕಾಯಲ್ ವರ್ಸಸ್ ಬೇಲಿ ಅವರ ನಡುವೆ ಸೊ ಅದ್ಭುತವಾಗ ಇತ್ತು ಅಂತ ಹೇಳ್ಬೋದು ಈ ಮ್ಯಾಚ್ ಸಖತ್ತು ಇಂಟರ್ಫೇರ್ ಮಾಡ್ತಾ ಇದ್ರು ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರ ಟೀಮು ಎಂಡ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಾಗಿತ್ತು ನಮ್ಮ ಬೇಲಿ ಅವರು ತಮ್ಮ ಫಿನಿಶರ್ ನಾಕಿ ಈ ಮ್ಯಾಚ್ ಅಲ್ಲಿ ವಿಕ್ಟ್ರಿ ಸೊ ಗೆದ್ದಾದ್ಮೇಲೆ ಅಟ್ಯಾಕ್ ನ ಮಾಡ್ತಾ ಇರ್ತಾರೆ ಅಲ್ಲಿಗೆ ನಮ್ಮ ಬ್ಲಾಕ್ ಆರ್ಟ್ ಅವರು ಬರ್ತಾರೆ ಅಂಡ್ ರೆಕಲ್ ಕಾಪಾಡ್ತಾರೆ ಮಾಡ್ತಾರೆ ಸೊ ಈ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು ನಮ್ಮ ಬೇಲಿ ಅವರು ಮ್ಯಾಚ್ ಅಲ್ಲಿ ಇರೋದನ್ನ ನೋಡೋದಿಕ್ಕೆ ಚಂದ ಅಂತ ಹೇಳ್ಬಹುದು ಸೊ ಇದಾದ್ಮೇಲೆ ನಮಗೆ ರಾಂಡಾ ರೌಜಿ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ ಬ್ಯಾಕ್ ಸ್ಟೇಜ್ ಅಲ್ಲಿ ಅಂಡ್ ಅಲ್ಲಿಗೆ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಬರ್ತಾರೆ ಸೊ ನಮ್ಮ ಲಿವ್ ಮಾರ್ಗನ್ ಅವರು ಹೇಳ್ತಾರೆ ನೋಡು ನಿನ್ನ ಇಲ್ಲಿ ಬಂದಾಗಿಂದ ನಾನೇ ನಿನ್ನ ಎರಡು ಬಾರಿ ಸೋಲ್ಸಿದ್ದೀನಿ ಸೊ ಎರಡು ಬಾರಿ ನಿನ್ನ ಬೆನ್ನ ಮ್ಯಾಟಿಗೆ ಟಚ್ ಮಾಡಿಸಿದ್ದೀನಿ ಅಂಡ್ ನಿನ್ನ ಸೋಲ್ಸಿದ್ದೀನಿ ಸೊ ಅದಕ್ಕೋಸ್ಕರ ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ನನಗೆ ನಿನ್ನ ಮೇಲೆ ಎಕ್ಸ್ಟ್ರೀಮ್ ರೂಲ್ಸ್ ಮ್ಯಾಚ್ ನ ಸ್ಟಿಪ್ಯುಲೇಷನ್ ಬೇಕು ಎಸ್ ನಮ್ಮ ನಡುವೆ ಎಕ್ಸ್ಟ್ರೀಮ್ ರೂಲ್ಸ್ ಮ್ಯಾಚ್ ಆಗಲಿದೆ ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ಅಂತ ಹೇಳ್ತಾರೆ ಸೊ ನಮ್ಮ ರಾಂಡಾ ಅವರು ಹೇಳ್ತಾರೆ ಸರಿ ಸರಿ ಅಂತ ಸೊ ನಮ್ಮ ಲೀವ್ ಮಾರ್ಗನ್ ಅವರು ಇಲ್ಲಿ ದೊಡ್ಡ ತಪ್ಪು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಾರ್ಮಲ್ ಮ್ಯಾಚ್ ಅಲ್ಲೇ ರಾಂಡಾ ಸ್ಟಿಪ್ಯುಲೇಷನ್ ಬೇರೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ನೋಡೋಣ ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ಏನಾಗುತ್ತೆ ಅಂತ ಸೊ ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕ್ ಅಂಡ್ ಟೈರ್ ಅವರು ಅನೌನ್ಸರ್ ಟೇಬಲ್ ಮೇಲೆ ನೋಡೋದಕ್ಕೆ ಸಿಗ್ತಾರೆ ಎಸ್ ಅವರು ಕೇರಿಯನ್ ಕ್ರೋಸ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾ ಇರ್ತಾರೆ ಸೊ ಅವ್ರು ಹೇಳ್ತಾರೆ ನೀನ್ ಯಾವಾಗಲೂ ಬಂದು ಬರೀ ಹಿಂದೆಯಿಂದ ಮಾತ್ರ ಅಟ್ಯಾಕ್ ಮಾಡ್ತಾ ಇರ್ತೀಯ ಮುಂದೆಯಿಂದ ಮಾಡೋದಕ್ಕೆ ಧೈರ್ಯ ಎಲ್ಲ ಅಟ್ಯಾಕ್ನ ಅಂತ ಹೇಳ್ತಾರೆ ಆ್ಯಂಡ್ ನಿನಗೆ ನಾನು ಒಂದೇ ಒಂದು ವಾರ ನಿನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಕೌಂಟ್ ಡೌನ್ ತ್ರೀ ಟೂ ಒನ್ ಭೂಮ್ ಅಂತ ಹೇಳ್ತಾರೆ ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ಸೆಗ್ಮೆಂಟ್ ಕೂಡ ಅಂಡ್ ರೂಮ್ ಆ್ಯಕ್ ಗಂಟಾಗಿರೋರ ಪ್ರೋಮೋ ಪ್ರೊಮೋಲಿ ಕಿಕ್ಕಿದೆಯಲ್ಲ ಸೊ ಅದಂತೂ ಸಖತ್ ಇಷ್ಟ ಆಗುತ್ತೆ ಗಾಯಸ್ ಸೊ ಗೈಸ್ ಇದಾದ್ಮೇಲೆ ನಮ್ಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅದು ಕೂಡ ಗೆ ಅಂತ ಹೇಳ್ಬೋದು ನಾರ್ತ್ ಅಮೇರಿಕನ್ ಗೆ ಸೋಲೋ ಸಿಕೋ ವರ್ಸಸ್ ಮ್ಯಾಟ್ ಕ್ಯಾಪ್ ಮಾಸ್ ಅವರ ನಡುವೆ ನಮ್ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಏನಿದೆ ಸೋಲೋ ಸಿಕೋ ಅವರು ಏನಿದ್ದಾರೆ ಅವರು ಜೇ ಊಸೋನ ಒಂದು ಸ್ವಲ್ಪ ತುಳ್ಳಿ ನಿನ್ನ ಬರ್ಬೇಡ ನಾನು ಸ್ಯಾಮಿ ಜೈನ್ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬರ್ತಾರೆ ಅಂಡ್ ಸೋಲೋ ಸಿಕೋ ಅವರ ಜೊತೆ ಸ್ಯಾಮಿ ಜೈನ್ ಅವರು ಮ್ಯಾಚ್ಗೆ ಬರ್ತಾರೆ ಅಂಡ್ ಮ್ಯಾಚ್ ಕೂಡ ಚೆನ್ನಾಗಿತ್ತು ನಮ್ಮ ಸ್ಯಾಮಿ ಜೈನ್ ಅವರು ಸಖತ್ತು ಇಂಟರ್ಫೈರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಅಂಡ್ ಫೈನಲ್ ನಮ್ಮ ಸೋಲೋ ಸಿಕೋ ಅವರು ತಮ್ಮ ಫಿನಿಷರ್ ನ ಹಾಕಿ ಈ ಮ್ಯಾಚ್ ಅಲ್ಲಿ ಗಳಿಸ್ಕೊಂಡಿದ್ದಾರೆ ಆ್ಯಂಡ್ ಅಂಡ್ ಇಲ್ಲಿ ಸ್ಯಾಮಿ ಜೈನ್ ಅಂಡ್ ಸೋಲೋ ಸಿಕೋ ಅವರು ಕೂಡ ಒಂದಾಗಿದ್ರೆ ಜೆ ಉಸೋ ಅವ್ರಿಗೆ ಸ್ಯಾಮಿ ಜೈನ್ ಅವ್ರನ್ನ ಕಂಡ್ರೆ ಆಗೋದಿಲ್ಲ ಸೊ ಇಲ್ಲೂ ಒಂದು ಡಬ್ಲ್ಯೂ ಲೈನ ನಡೆಸ್ತಾ ಇದೆ ಸೊ ಅದಂತೂ ನಂಗಂತೂ ಸಖತ್ ಇಷ್ಟ ಆಯಿತು ಅಂಡ್ ಸೋಲೋ ಸಿಕೋ ಅವರ ಪರ್ಫಾರ್ಮೆನ್ಸ್ ಕೂಡ ಈ ಮ್ಯಾಚ್ ಅಲ್ಲಿ ಚೆನ್ನಾಗಿತ್ತು ಸೊ ಇದಾದ್ಮೇಲೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಫ್ಯಾಟಲ್ ಫೋರ್ ವೇ ಟ್ಯಾಕ್ ಟೀಮ್ ಮ್ಯಾಚ್ ಫಾರ್ ದ ನಂಬರ್ ಒನ್ ಕಂಟೆಂಡರ್ಶಿಪ್ಗೆ ಎಸ್ ಇದರಲ್ಲಿ ಮೊದಲು ರಾನ್ ಟೀಮ್ ಗಳಿತ್ತು ಬಟ್ ಅದನ್ನೆಲ್ಲ ತೆಗೆದಾಕಿ ಸ್ಮ್ಯಾಕ್ ಟೀಮ್ ನ ಟೀಮ್ನ ಆಡ್ ಮಾಡ್ತಾರೆ ಡಬ್ಲ್ ಡಬ್ಲ್ಯೂಇ ಬ್ರೌಲಿಂಗ್ ಬೋರ್ಡ್ಸ್ ಇಂಪೀರಿಯರ್ಸ್ ಹಿಟ್ರೋ ರೋ ಆ್ಯಂಡ್ ನ್ಯೂ ಡೈಟ್ ಈ ಟ್ಯಾ ಮ್ಯಾಚಲ್ಲಿ ಇದ್ರು ಅಂಡ್ ಈ ಮ್ಯಾಚು ಕೂಡ ಸ್ಟಾರ್ಟಿಂಗು ಸ್ವಲ್ಪ ಬೋರಿಂಗ್ ಆಗಿತ್ತು ಬಟ್ ಎಂಡಿಂಗಿನ ಐದು ನಿಮಿಷ ಈ ಮ್ಯಾಚು ಪೇಸ್ನ ಇಟ್ಕೊಳ್ಳುತ್ತೆ ಅಂಡ್ ಸಖತ್ ಇತ್ತು ಅಂತ ಹೇಳ್ಬೋದು ಈ ಮ್ಯಾಚಲ್ಲಿ ಲಾಸ್ಟ್ ಲಾಸ್ಟ್ ಗೆ ಯಾರ್ಯಾರಿಗೂ ಟ್ಯಾಕ್ ಕೊಡ್ತಾ ಇದಾರೆ ಸಕತ್ತು ಇವೆಂಟ್ಸ್ಗಳು ಈ ಮ್ಯಾಚಲ್ಲಿ ನಡೆಯೋದು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಮೂರ್ ಮೂರ್ ಎತ್ ಎತ್ಕೊಂಡು ತಿರುಗ್ತಾ ಇರ್ತಾರೆ ಆ ಯಪ್ಪ ಸಖತಾಗಿತ್ತು ಅಂತ ಹೇಳ್ಬೋದು ಆ ಈ ಮ್ಯಾಚಲ್ಲಿ ಆ ಇವೆಂಟ್ಸ್ಗಳು ನೋಡೋದಕ್ಕೆ ಚೆನ್ನಾಗಿತ್ತು ಎಂಡಿಂಗಲ್ಲಿ ನಮ್ಮ ಬ್ರೌಲಿಂಗ್ ಬ್ರೂಡ್ಸ್ ಅವರು ನ್ಯೂಡೇನ ಪಿನ್ ಮಾಡಿ ಮ್ಯಾಚಲ್ಲಿ ವಿಕ್ಟ್ರನ್ನ ಗಳಿಸ್ಕೊಂಡಿದ್ದಾರೆ ಆ್ಯಂಡ್ ನಂಬರ್ ಒನ್ ಕಂಟೆಂಡರ್ ಆಗಿದ್ದಾರೆ ಅಂತ ಹೇಳ್ಬೋದು ಅನ್ಡಿಸ್ಪ್ಯೂಟೆಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಪಿಗೆ ಸೊ ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನು ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇವತ್ತಿನ ಸ್ಮ್ಯಾಕ್ ಡೌನು ಚೂರು ಬೋರ್ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿನ ಸ್ಮ್ಯಾಕ್ ಡೌನು ಆ್ಯಂಡ್ ಮ್ಯಾಚ್ ಮುಗಿದ್ಮೇಲೆ ನಮಗೆ ಕನ್ಫರ್ಮ್ ಮಾಡುತ್ತೆ ಡಬ್ಲ್ ನಾಳಿನ ಲಾಸ್ ವೇಗಾಸಲ್ಲಿ ಹನ್ನೆರಡು ನಡೀತಿರುವಂತಹ ಪ್ರೆಸ್ ಕಾನ್ಫರೆನ್ಸ್ಗೆ ನಮ್ಮ ಲೋಗನ್ ಪೋಲ್ ಅಂಡ್ ರೋಮನ್ ರೈನ್ಸ್ ಇಬ್ರು ಕೂಡ ಬರ್ತಾ ಇದಾರಂತೆ ಸೊ ಪ್ರಾಬಬ್ಲಿ ನಮಗೆ ನಾಳೆ ಕ್ರೌನ್ ಗೆ ಮ್ಯಾಚ್ ಫಿಕ್ಸ್ ಆಗೋದು ನೋಡೋದಕ್ಕೆ ಸಿಗ್ಬಹುದು ಎಸ್ ನಾವು ಏನೇನೋ ಅನ್ಕೊಂಡಿದ್ವಿ ಬಟ್ ಇಲ್ಲಿ ಏನೇನೋ ಆಯ್ತೈತೆ ಲೋಗನ್ ಪೋಲ್ ಅವರಿಗೆ ಚಾನ್ಸ್ ಸಿಗ್ತಾ ಇದೆ ಅಂಡ್ ಲೋಗನ್ ಪೋಲ್ ಅವ್ರಿಗೆ ಅಷ್ಟೇ ಹೇಡ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ಶೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಯಿತು ಇಷ್ಟ ಆಗ್ಲಿಲ್ವೋ ಅಂತ ಕೂಡ ನೀವು ತಿಳಿಸಬಹುದು ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ